ಡಬ್ಬ ನನ್ನ ಮಕ್ಕಳು ಬೆಳೆ ಬೆಳಗ್ಗೆ ಇರೋದು ದೊಡ್ಡ ರಾಮಾಯಣ. ನೀನೇ ಬಾರೋ ಇಲ್ಲಿ. ಏನೋ ನಿನ್ ಹೆಸರು ರಂಗ. ಎಸ್ಎಸ್ಎಲ್ಸಿ ಫೇಲಾ? ಇಲ್ಲ, ಏಳ್ ಪಾಸು. ಮದ್ವೆ ಆಗಿದ್ಯಾ? ಹ್ಮ್ ಆಗಿದೆ. ಎಷ್ಟು ಮಕ್ಕಳು? ನಾಲ್ಕು. ಅಲ್ಲಿ ನೋಡು, ಇಲ್ಲಿ ನೋಡು, ಈ ಕಡೆ ನೋಡು, ಅಲ್ಲಿ ನೋಡು. ಇದನ್ನೆಲ್ಲ ಗೌರ್ಮೆಂಟ್ ಅವರು ಕೆಲಸ ಇಲ್ದೆ ಹಾಕಿದಾರಾ? ನಿನ್ನಂತ ನನ್ನ ಮಕ್ಕಳು ನಾಲ್ಕೈದು ಮಕ್ಕಳಿಗೆ ಜನ್ಮ ಕೊಟ್ರೆ ನಮ್ಮ ದೇಶ ಜನಸಂಖ್ಯೆ ಹೇಗೋ ಕಡಿಮೆ ಆಗತ್ತೆ, ಬಡತನ ಹೇಗೋ ನಿವಾರಣೆ ಆಗತ್ತೆ, ದೇಶದ ಸಮಸ್ಯೆ ಹೇಗೋ ಬಗೆಹರಿಯುತ್ತೆ, ದೇಶ ಉದ್ಧಾರ ಆಗ್ಬೇಕು ಆಗ್ಬೇಕು ಅಂದ್ರೆ ಹೇಗೋ ಉದ್ಧಾರ ಆಗತ್ತೆ. ಮೇಡಮ್, ನನ್ನ ಮಕ್ಕಳಿಗೂ ನೀವು ಹೇಳೋ ಮಾತುಗೂ ಸಂಬಂಧ ಇದೆ, ಓಕೆ, ಆದ್ರೆ ಈ ಮೊಟ್ಟೆಗೂ ನಿಮ್ಮ ಮಾತುಗೂ ಏನ್ರೆ ಸಂಬಂಧ? ನಿನ್ ಡಪ್ಪ ವಾಯ್ಸ್ಗೆ ಡಿಟಿಎಸ್ ಮಿಕ್ಸಿಂಗ್ ಬೇಡ. ಈ ಮಲ್ಲಿಕಾ ರಾಣಿ ಸಂಬಂಧ ಇಲ್ದೆ ಮಾತಾಡಲ್ಲ, ಮಾತಾಡದ್ಮೇಲೆ ಸಂಬಂಧ ಇಲ್ದೆ ಇರಲ್ಲ. ಅಲ್ಲ ಕಣೋ, ಹುಂಜ ಅಲ್ಲಿ ಇಲ್ಲಿ ಬೋರ್ಡ್ ನೋಡಿ ನಿರೋದು ಉಪಯೋಗಿಸಿ ಮೊಟ್ಟೆ ಖಾಲಿ ಬಂದ್ರೆ ಶೆಟ್ ಇದೇನೋ ತಪ್ಪು. ಮಲ್ಲಕ ಮಲ್ಲಕ, ನನ್ ಗಂಡ ಕುಡ್ದು ಕುಡ್ದು ಲಿವರ್ ಫೇಲ್ ಆಗ್ಬಿಟ್ಟದೆ ಮಲ್ಲಕ. ಆಸ್ಪತ್ರೆಗೆ ಸೇರಿಸಿದೀವಿ, ಡಾಕ್ಟರ್ 1000 ರೂಪಾಯಿ ಕೇಳ್ತಾವ್ರೆ, ನೀನೇ ಕಾಪಾಡ್ಬೇಕು ಮಲ್ಲಕ. ಮೈಕ್, ಈ ತಾಯಿಗೆ 1000 ರೂಪಾಯಿ ಕೊಡು. ಅಯ್ಯೋ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ದುಡ್ಡು ಮಲ್ಲಿಕ ರಾಣಿ ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದ ಹಾಗೆ ಕೊಡೋ. ತಗ, ಇರೋದೆ ಇಷ್ಟು ಇಟ್ಕ. ತುಂಬಾ ಉಪಕಾರ ಆಯ್ತು, ನೀನ್ 100 ವರ್ಷ ಚೆನ್ನಾಗ್ ಬಾಳು ಮಲ್ಲಕ. ಈ ಮಲ್ಲಿ ದುಡ್ಡು ಕತ್ತರಿಸಕ್ಕೆ ಏನಾದ್ರೂ ಡಬ್ಬ ಪ್ಲಾನ್ ಮಾಡ್ಲೇಬೇಕು. ಬಾರೋ ಇಲ್ಲಿ ಮೈಕ್ ಹಾಕ. ಅಯ್ಯೋ, ಓದಿಯ ಪಿಚಾಚಂದ್ರೆ ಬಂದಲ್ಲ ಗವಾಕ್ಷಿ. ನಾಟ್ 100, 500. ನನ್ನ ಕರ್ಮ.